ರಘುಪತಿ ಭಟ್ರವರಿಗೆ ನಮ್ಮ ಅಭಿನಂದನೆಗಳು. ಈಗ ಶ್ರೀ ಜೆರಾಲ್ಡ್ ಫರ್ನಾಂಡಿಸ್ ರವರು ಸನ್ಮಾನಿಸ್ತಾ ಇದ್ದಾರೆ. ಶ್ರೀ ವಲೇರಿಯನ್ ಮಾಟೆ, ಶ್ರೀ ಐಸಕ್, ಶ್ರೀ ಫೆಲಿಕ್ಸ್, ಶ್ರೀ ಸಿರಿಲ್ ಮತ್ತು ಶ್ರೀ ಮೌರಿಸ್ ಫ್ಲೋರಾಡಿಮೆಲ್ಲೋ. ನಮ್ಮ ಧರ್ಮ ಕ್ಷೇತ್ರಗೊಳಪಟ್ಟ ಶ್ರೀ ಜೆರಾಲ್ಡ್ ಫರ್ನಾಂಡಿಸ್ ರವರು ಉದಯೋನ್ಮುಖ ನಾಯಕ ಸ್ವೀಕರಿಸುವುದು ಸಂತಸದ ಸಂಗತಿಯಾಗಿದೆ. ಮುಂದಿನ ಸರದಿ ಸೆಲೆಸ್ಟಿನ್ ಮಾಟಿಸ್ ತಾಲೂಕು ಪಂಚಾಯತ್ ಸದಸ್ಯೆ ಬೆಳ್ಳೆಶೇತ್ರ ಇವರು ಸನ್ಮಾನವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಐವನ್ ಜೋಸೆಫ್ ಸಿಕ್ವೇರಾ, ಶ್ರೀ ಆಲ್ಬರ್ಟ್ ಸಿಕ್ವೇರಾ, ಶ್ರೀ ಪೀಟರ್ ಡಿಸೂಜಾ, ಶ್ರೀ ಇಮಾನ್ಯುಲ್ ಕರ್ನೇಲಿಯೋ, ಶ್ರೀ ಆಲ್ಬರ್ಟ್ ಫರ್ನಾಂಡಿಸ್. ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ನೂತನವಾಗಿ ಪ್ರವೇಶಿಸಿದ ಶ್ರೀಮತಿ ಸೆಲೆಸ್ಟಿನ್ ಮಾಟಿಸ್ ರವರು ಮಿತ ಭಾಷಿ, ತುಂಬಾ ಭರವಸೆಗಳನ್ನು ಇಟ್ಟುಕೊಂಡಿದ್ದಾರೆ. ಅವರಿಂದ ಸನ್ಮಾನ ಪಡೆಯುವುದು ಒಂದು ಸುಯೋಗವಾಗಿದೆ. ಮುಂದಿನ ಸರದಿ ಶ್ರೀಮತಿ ಲಿಲ್ಲಿ ಡಿಮೆಲ್ಲೋ, ಶ್ರೀಮತಿ ಅಂಜಲಿನ್ ಕ್ವಾಡ್ರಸ್, ಸೇಂಟ್ ಮೇರಿಸ್ ವೆಲ್ಫೇರ್ ಅಸೋಸಿಯೇಷನ್ ಶಿರುವ ಶ್ರೀ ಮೈಕಲ್ ಡಿಸೋಜಾ, ಶ್ರೀಮತಿ ಲಿಲ್ಲಿ ಡಿಮೆಲ್ಲೋ, ಶ್ರೀಮತಿ ಅಂಜಲಿನ್ ಕ್ವಾಡ್ರಸ್, ಸೇಂಟ್ ಮೇರಿಸ್ ವೆಲ್ಫೇರ್ ಅಸೋಸಿಯೇಷನ್ ಶಿರುವ ಶ್ರೀ ಮೈಕಲ್ ಡಿಸೋಜಾ, ಎಲೆಮರೆಯ ಕಾಯಿಯಂತೆ ತನ್ನ ಪರಿಸರದ ಸಾಮಾನ್ಯ ಜನರೊಡಗೂಡಿ ತನ್ನ ಮಾನವೀಯ ಸೇವೆ ನೀಡುತ್ತಾ ಜನನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಶ್ರೀಮತಿ ರಿಟಾ ಮತಾಯಸ್ ರವರು ಅವರಿಗಿರುವ ಪ್ರದೇಶವು ತೀರಾ ಹಿಂದುಳಿದಿದ್ದ ಜನರ ಮೂಲಭೂತ ಅಗತ್ಯಗಳನ್ನು ಒದಗಿಸುವಲ್ಲಿ ಶ್ರಮಿಸುತ್ತಿದ್ದಾರೆ. ಇವರಿಂದ ಅಭಿನಂದನೆಗಳನ್ನು ಸ್ವೀಕರಿಸುವ ಅವಕಾಶಕ್ಕಾಗಿ ನಾವು ಸಂತೋಷ ಪಡುತ್ತೇವೆ. ಕುಮಾರಿ ಸರಸ್ವತಿ ಅಧ್ಯ ಸರಸ್ವತಿಯವರು ಈಗ ಇವರನ್ನು ಸನ್ಮಾನಿಸ್ತಾರೆ. ಮೈಕಲ್ ಮ್ಯಾನೇಜರ್ ಶ್ರೀಮತಿ ಆಂಜಲಿನ್ ಲೋಬೋ, ಶ್ರೀಮತಿ ಎಫ್ ಎಲ್ ಲೀಡಿಯಾ, ಶ್ರೀಮತಿ ಮರಿಯಾ ಅರಣ್ಣ. ನಮ್ಮ ಬೆಳ್ಳೆ ಗ್ರಾಮ ಪಂಚಾಯತ್ ಹುದ್ದೆ ಹೊಂದಿದ್ದಾರೆ. ತಮ್ಮಿಂದ ಗೌರವ ಸ್ವೀಕರಿಸುವವರು ನಾವು ಧನ್ಯರಾಗಿದ್ದೇವೆ. ಅಂಕಿ ಅಂಜಲಿ ಸರಸ್ವತಿ ಯುಎಇ ಇದರ ಅಧ್ಯಕ್ಷರಾದ ಶ್ರೀಮನ್ ಎಲಿಯಾಸ್ ಡಿಸೋಜರ್ ಅವರು ದಾನಿಗಳನ್ನು ಸನ್ಮಾನಿಸಬೇಕೆಂದು ವಿನಂತಿ. ಶ್ರೀ ಜೆರೋಮ್ ಅರಾನ್ನ, ಶ್ರೀ ವಲೇರಿಯನ್ ಆಲ್ವಾ, ಬೆಳ್ಳೆ ವಿಷನ್ ಮಸ್ಕತ್, ಲಿಲ್ಲಿ ಡಿಸೋಜಾ ರಿಟೈರ್ಡ್ ಟೀಚರ್. ದಿಕ್ಕುಗಳಲ್ಲೂ ಹರಡಿದ ಕೀರ್ತಿ ಬೆಳ್ಳೆ ವಿಷನ್ ಯುಎಇ ಅವರದು. ಇದರ ಹಾಲಿ ಅಧ್ಯಕ್ಷರಾದ ಶ್ರೀ ಎಲಿಯಾಸ್ ಡಿಸೋಜರ್ ಅವರಿಂದ ಅಭಿನಂದನೆಗಳನ್ನು ಪಡೆದ ಭಾಗ್ಯ ತಮ್ಮದು. ದಯವಿಟ್ಟು ಅವರು ತಿಳಿಸಬೇಕು. ವೇದಿಕೆಯಲ್ಲೇ ಇರುವ ಯಾರದಾದ್ರೂ ಹೆಸರು ನಾವು ಕರೆಯಲಿಲ್ಲ ಆದ್ರೆ ದಯವಿಟ್ಟು ನಮಗೆ ತಿಳಿಸಿ. ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಗಿಸಬೇಕೆಂದಿದ್ದೇವೆ. ನಾವು ಸರಿಯಾದ ದಾರಿಯಲ್ಲಿದ್ದೇವೆ. ಈ ಕಾರ್ಯಕ್ರಮ ಮುಕ್ತಾಯ ಆಗುವಾಗ, ಅಭಿನಂದಿಸುವ ಕಾರ್ಯಕ್ರಮ ಮುಕ್ತಾಯ ಆಗುವಾಗ ಅಧ್ಯಕ್ಷರ ಭಾಷಣ,
ಸನ್ಮಾನಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ವಂದನೆಗಳು. ಅದೇ ರೀತಿ ಸನ್ಮಾನಿಸಿದವರಿಗೂ ಕೂಡ ನಾವು ಋಣಿಗಳಾಗಿದ್ದೇವೆ. ಡಿಸೆಂಬರ್ 23ನೇ ತಾರೀಕು, ಸಮಯ ರಾತ್ರಿ 9:20, ಮಂಗಳೂರು ಆಕಾಶವಾಣಿಯಲ್ಲಿ ಕ್ಲೋಸ್ ಎನ್ಕೌಂಟರ್ ಕಾರ್ಯಕ್ರಮ, ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ರವರ ಸಂದರ್ಶನ. ಸಂದರ್ಶಕರು ಸಂದೇಶ ಪ್ರತಿಷ್ಠಾನದ ನಿರ್ದೇಶಕ ಫಾದರ್ ಡೇನಿಸ್ ಡೇಸಾ. ಬಿಷಪ್ ರವರಲ್ಲಿರುವಂತಹ ಸರಳತೆಯನ್ನು ತೋರಿಸುತ್ತದೆ. ಇನ್ನೊಂದು ಪ್ರಶ್ನೆ, ನಮ್ಮ ವಿಸ್ತಾರ ಧರ್ಮ ಪ್ರಾಂತ್ಯದಲ್ಲಿ ಯಶಸ್ವಿ ಆಡಳಿತ ನಡೆಸುತ್ತಾ ಇದ್ದೀರಿ, ಇದರ ಒಳಗುಟ್ಟೇನು? ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಅಪಾರ ದೈವ ಭಕ್ತಿಯುಳ್ಳ ಧಾರ್ಮಿಕ ಗುರುಗಳು ಧರ್ಮ ಭಗಿನಿಯರಿದ್ದಾರೆ. ಉತ್ತಮ ಮಾನವ ಸಂಪನ್ಮೂಲ ನಮ್ಮಲ್ಲಿದೆ. ಸಂಸ್ಥೆಗಳ ಮುಖ್ಯಸ್ಥರು ಜವಾಬ್ದಾರಿಯಿಂದ ದುಡಿಯುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಆಸ್ತಿಕ ಜನರಿದ್ದಾರೆ. ಕ್ರೈಸ್ತೇತರರೊಡನೆ ಉತ್ತಮ ಬಾಂಧವ್ಯ ಇದೆ. ಇದೇ ಯಶಸ್ಸಿನ ಗುಟ್ಟು. ಪೂಜ್ಯ ಬಿಷಪ್ ರವರು ಕಂಡುಕೊಂಡ ವರ್ಗದ ಜನರಿಂದ ನಮ್ಮ ಧರ್ಮ ಕ್ಷೇತ್ರದಲ್ಲಿ ಪವಾಡಗಳಾಗಿವೆ. ಸಭಾಧ್ಯಕ್ಷರೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಮ್ಮೆಲ್ಲರನ್ನು ಆಶೀರ್ವಾದಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಹಳ ಸುಂದರವಾದ ದೇವಾಲಯದ ಉದ್ಘಾಟನೆ ಹಾಗೂ ಆಶೀರ್ವಚನವನ್ನು ಮಾಡಲು ನಾವಿಲ್ಲಿ ಬಂದದ್ದು, ಈ ಸಭಾಭವನದಲ್ಲಿ ಆಸೀನರಾಗಿದ್ದೇವೆ. ಬಹಳ ಸಂತೋಷದ ಹೃದಯ ತಟ್ಟುವಂತಹ ಈ ಒಂದು ಸಂಭ್ರಮ ನಮಗೆಲ್ಲರಿಗೂ ಸಂತೋಷವಾಗಿದೆ. ಪ್ರಿಯರೇ, ದೇವರು ನಮಗೆ ವರ್ಷದಲ್ಲಿ 365 ದಿನಗಳನ್ನು ಕೊಟ್ಟಿರ್ತಾರೆ. ಆದರೆ ಮೂಡುಬೆಳ್ಳೆಯ ಭಕ್ತಾದಿಗಳಿಗೆ ಜನವರಿಯ 5ನೇ ತಾರೀಕು ಅದು ಬಹಳ ಮುಖ್ಯವಾದುದು. ವರ್ಷದಲ್ಲಿ ಉಳಿದ ದಿನಗಳು ಅವರಿಗೆ ಅದರಲ್ಲಿ ಏನು ಅರ್ಥವೇ ಇಲ್ಲವಾದರೂ ಈ ಒಂದು ದಿನ ಬಹಳ ಅರ್ಥಭರಿತವಾದುದು. ಯಾಕೆಂದರೆ ಈ ದಿನದಂದು ದೇವರ ವಿಶೇಷ ಆಶೀರ್ವಾದದಿಂದ ಮತ್ತು ಇಲ್ಲಿಯ ಧರ್ಮಗುರುಗಳಾದ ವಂದನೀಯ ಫಾದರ್ ವಲ್ಲೇರಿನವರ ವಿಶೇಷ ಕಷ್ಟ ಸಂಕಷ್ಟವನ್ನು ಲೆಕ್ಕಿಸದೆ ಅವರ ಕಾಳಜಿಯಿಂದ ಈ ಒಂದು ಬಹಳ ಸೊಗಸಾದ ದೇವಾಲಯವನ್ನು ನಿರ್ಮಿಸಲು ಸಾಧ್ಯವಾಗಿದೆ. ಇವತ್ತು ಜನವರಿ 5ನೇ ತಾರೀಕು ದೇವರು ನಿಮಗೆ ಕೊಟ್ಟಂಥ ಒಂದು ದಿನ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸಬೇಕು, ದೇವರ ಉಪಕಾರವನ್ನು ಸ್ಮರಿಸಬೇಕು, ದೇವರಿಗೆ ಅನಂತ ಧನ್ಯವಾದಗಳನ್ನು ನಾವು ಸಮರ್ಪಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಈ ದೇವಾಲಯದ ಪಾಲಕರು ಸಂತ ಲಾರೆನ್ಸ್ ಪವಾಡ ಸಂತರು. ಆದರೆ ಇಲ್ಲಿಯ ಧರ್ಮಗುರುಗಳಾದ ಫಾದರ್ ವಲೇರಿನ್ ಡಿಸೋಜರವರು ಈ ಸಂತ ಲಾರೆನ್ಸರ ಅನುಗ್ರಹದಿಂದವೋ ಏನೋ ಅವರು ಇಲ್ಲಿ ಪವಾಡವನ್ನು ಮಾಡಿದ್ದಾರೆ. ಪವಾಡ ಅಂತ ಹೇಳ್ತೇನೆ ಯಾಕೆಂದರೆ ಸಾಧಾರಣ 2-4 ಕೋಟಿ ರೂಪಾಯಿಗಳಿಂದ ಆ ಒಂದು ಯೋಜನೆಗಳನ್ನು ಅವರು ಹಾಕಿ ಆ ಯೋಜನೆಗಳನ್ನು ಒಂದರ ನಂತರ ಇನ್ನೊಂದು ಅದನ್ನು ಅವರು ಯೋಜನೆಗಳು ಬಹಳ ಚಲೋದಾದ ರೀತಿಯಲ್ಲಿ ಮುಗಿಸಿಬಿಟ್ಟಿದ್ದಾರೆ. ಹಾಗೂ ಎಲ್ಲಿಂದಲೂ ಹಣ ಅವರಿಗೆ ಸಿಗದೆ ಇಲ್ಲಿಯ ಜನರ ಭಕ್ತಾದಿಗಳ ಊರ ಮತ್ತು ಪರ ಊರಿನ ಮೂಡುಬೆಳ್ಳೆ ಜನರಿಂದ ಅವರು ಕೊಟ್ಟ ಆ ದಾನದ ಫಲವಾಗಿ ಇಷ್ಟೊಂದು ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಲು ಅವರಿಗೆ ಸಾಧ್ಯವಾಗಿದೆ. ಅದಕ್ಕಾಗಿ ನಾನು ಹೇಳಿದ್ದು ಸಂತ ಲಾರೆನ್ಸ್ ಪವಾಡ ಸಂತರು ಹಾಗೂ ಫಾದರ್ ವಲೇರಿಯನ್ ಪವಾಡ ಪುರುಷರು ಧರ್ಮಗುರುಗಳಾಗಿ ಈ ಒಂದು ಪವಾಡಗಳನ್ನು ಇಲ್ಲಿ ಮಾಡಲು ಸಾಧ್ಯವಾಗಿದೆ. ಆದ್ದರಿಂದ ಪ್ರಥಮ ಕರ್ತವ್ಯ ನಂದು ಧರ್ಮಾಧ್ಯಕ್ಷರಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆ ಅಭಿವಂದನೆ ಹಾಗೂ ಧನ್ಯವಾದಗಳನ್ನು ನಾವು ಸಮರ್ಪಿಸುತ್ತೇನೆ. ಮುಗಿಜ ಭವನೋ ಬೈನಿನೋ.